ನಮಸ್ಕಾರ, ನಾನು ಡಾಕ್ಟರ್ ಸನ್ಮಾನ್ ಗೌಡ. ನಾನು KMC ಹಾಸ್ಪಿಟಲ್ನಲ್ಲಿ ಯೂರಾಲಜಿ ವಿಭಾಗದ ಕನ್ಸಲ್ಟೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ. ಇವತ್ತು ನಾವು ಮೂತ್ರದಲ್ಲಿ ರಕ್ತಸ್ರಾವವಾಗುವುದರ ಬಗ್ಗೆ ಸ್ವಲ್ಪ ಮಟ್ಟಿಗೆ ತಿಳಿದುಕೊಳ್ಳೋಣಂತೆ. ಮೂತ್ರದಲ್ಲಿ ರಕ್ತ ಬರುವಂಥದ್ದು ಗಂಡಸರಲ್ಲಿ ಹೆಂಗಸರಲ್ಲಿ ಎರಡರಲ್ಲಿ ಇಬ್ಬರಲ್ಲೂ ಕೂಡ ಆಗಾಗ್ಗೆ ಕಾಣಿಸಿಕೊಳ್ಳುವಂಥ ಚಾನ್ಸಸ್ ಉಂಟು. ಅದು ಯಾವಾಗ? ಅದು ಸಾಮಾನ್ಯವಾಗಿ 40 ದಾಟಿದವರಲ್ಲಿ ಮೂತ್ರದಲ್ಲಿ ರಕ್ತಸ್ರಾವ ಬರುವಂಥ ಕಾರಣಗಳುಂಟು. ಇಂಥ ಕಾರಣಗಳುಂಟು. ಮೊದಲನೇದಾಗಿ ಕೆಲ ಕಾರಣ ಸಿಂಪಲ್ ಇನ್ಫೆಕ್ಷನ್ ಆಗಿ, ಅಂದರೆ ಮೂತ್ರದ ಸೋಂಕಿನಿಂದಾಗಿ ಮೂತ್ರದಲ್ಲಿ ರಕ್ತಸ್ರಾವವಾಗಬಹುದು. ಎರಡನೇದಾಗಿ ಸ್ಟೋನ್, ಅಂದರೆ ಕಲ್ಲಿನ ಕಾಯಿಲೆಯಿಂದಾಗಿ ಆಗಬಹುದು. ಮೂರನೇದಾಗಿ ಕ್ಯಾನ್ಸರ್ ಕಾಯಿಲೆಯಿಂದ ಬರಬಹುದು. ಅಪರೂಪಕ್ಕೊಮ್ಮೆ TB ಇನ್ಫೆಕ್ಷನ್ ಆದರೂ ಕೂಡ ಇದರಲ್ಲಿ ರಕ್ತಸ್ರಾವವಾಗುವಂಥ ಚಾನ್ಸಸ್ ಉಂಟು. ಇದರಲ್ಲಿ ಯಾವಾಗ ವೈದ್ಯರನ್ನ ಬಂದು ನಾವು ಕಾಣಬೇಕು ಅನ್ನೋದು ಪ್ರಶ್ನೆ. ಮೊದಲನೇದಾಗಿ ಗಂಡಸರಲ್ಲಿ ಅದು ಯಾವುದೇ ಕಾರಣಕ್ಕಾಗಲು ಮೊದಲನೇ ಸಲ ಬ್ಲಡ್ ಬಂದ ತಕ್ಷಣ ರಕ್ತದಲ್ಲಿ ರಕ್ತ ಮತ್ತು ಮೂತ್ರ ಒಟ್ಟಾಗಿ ಬಂದ ತಕ್ಷಣ ತೋರಿಸ್ಕೊಳ್ಳೋದು ಉತ್ತಮ. ಇದಲ್ಲದೆ ನಾನು ಈಗ ಹೇಳಿರುವಂಥ ಕಾರಣಗಳನ್ನು ಬಿಟ್ಟು ಬೇರೆ ಕಾರಣದಲ್ಲಿ ತೋರಿಸಬೇಕಾ ಬೇಡುವ ಅನ್ನೋಂಥ ಜಿಜ್ಞಾಸೆ ಜನಗಳಲ್ಲಿ ಇರ್ತದೆ. ಒಂದು ವೇಳೆ ಏಟು ಬಿದ್ದ ಕಾರಣದಿಂದಾಗಿ ಮೂತ್ರದಲ್ಲಿ ರಕ್ತ ಬರುವಂಥ ಚಾನ್ಸಸ್ ಕೂಡ ಇರ್ತದೆ. ಇದರಲ್ಲಿ ಯಾವ ಕಾರಣದಲ್ಲಿ ಯಾವಾಗ ಎಂಥ ಪರೀಕ್ಷೆಯನ್ನು ಮಾಡಿಸಿದರೆ ಇದರಲ್ಲಿ ಉತ್ತರ ಸಿಗ್ತದೆ, ಅಂದರೆ ಪೇಷೆಂಟ್ಗೆ ಅವಶ್ಯಕ ಇರುವಂಥ ಪರೀಕ್ಷೆಗಳೆಂಥದ್ದು, ಅದಕ್ಕೆ ಟ್ರೀಟ್ಮೆಂಟ್ ಎಂಥದ್ದು ಅಂತ ನಾವು ಇವತ್ತು ಮಾತಾಡೋಣಂತೆ. ಹೆಂಗಸರಲ್ಲಿ ಸಾಮಾನ್ಯವಾಗಿ ಬರುವಂಥ ಕಾಯಿಲೆ ಅಂತಂದರೆ ಸ್ಟೋನ್ ಕಾಯಿಲೆ, ಕಲ್ಲಿನ ಕಾಯಿಲೆ. ಕಲ್ಲಿನ ಕಾಯಿಲೆಯಿಂದ ಅವರಲ್ಲಿ ರಕ್ತ ಬರುವಂಥ ಚಾನ್ಸಸ್ ಭಾಳಷ್ಟು ಜಾಸ್ತಿ. ಅದು ಬಿಟ್ಟರೆ ಟ್ಯೂಮರ್ ಕಾಯಿಲೆಗಳು, ಅಂದರೆ ಕಿಡ್ನಿಯದ ಕ್ಯಾನ್ಸರ್ ಇರ್ಬೋದು, ಮೂತ್ರಚೀಲದ ಕ್ಯಾನ್ಸರ್ ಇರ್ಬೋದು, ಇವೆರಡರಿಂದ ಸಾಮಾನ್ಯವಾಗಿ ರಕ್ತ ಬರೋದು ಅವರಲ್ಲಿ ಬಹಳಷ್ಟು ಹೆಚ್ಚು ಚಾನ್ಸಸ್ ಉಂಟು. ಅದು ಬಿಟ್ಟರೆ ಅವರಲ್ಲಿ ಗರ್ಭಕೋಶದ ಕ್ಯಾನ್ಸರ್ನಿಂದ, ಅದು ಗರ್ಭಕೋಶದ ಕ್ಯಾನ್ಸರ್ ಯಾವಾಗ ಮೂತ್ರಚೀಲದ ಪಕ್ಕದಲ್ಲಿ ಇರುವಂಥದ್ದು ಮೂತ್ರಚೀಲಕ್ಕೆ ಹಬ್ಬುತ್ತದೆ ಆವಾಗ ಕೂಡ ಅವರಲ್ಲಿ ಡೈರೆಕ್ಟಾಗಿ ಮೊದಲನೇ ಸಲ ಬರುವಾಗಲೇ ಅವರಿಗೆ ಬ್ಲಡ್ಡಿಂದ ಬರ್ತಾ ಉಂಟು ಮೂತ್ರದಲ್ಲಿ ಅಂತ ಬರೋದು ಸಾಮಾನ್ಯ. ಇನ್ನು ಗಂಡಸರಲ್ಲಿ ಬರೋದಾದರೆ, ಗಂಡಸರಲ್ಲಿ ಕೂಡ ಚಿಕ್ಕ ವಯಸ್ಸಿನಲ್ಲಾದರೆ ಕಲ್ಲಿನ ಕಾಯಿಲೆಗಳು, ಮಧ್ಯ ವಯಸ್ಕರಲ್ಲಾದರೆ ಇನ್ಫೆಕ್ಷನ್ಸ್ ಅಥವಾ ಸೋಂಕಿನಿಂದ ಬರುವಂಥದ್ದು, ಅಥವಾ ವಯಸ್ಸಾದವರಲ್ಲಾದರೆ ಕ್ಯಾನ್ಸರ್ನಿಂದ ಬರುವಂಥ ಚಾನ್ಸಸ್ ಜಾಸ್ತಿ. ಇದರಲ್ಲಿ ಸಾಮಾನ್ಯವಾಗಿ 60 ವಯಸ್ಸಿನಲ್ಲಿ ಸುತ್ತಮುತ್ತದಲ್ಲಿ ಬ್ಲಡ್ ಬಂದರೆ ಅದರಲ್ಲಿ ನಾವು ಚಿಂತಿಸಬೇಕಾದ್ದು ಮೊದಲು ಮೂತ್ರಚೀಲದ ಕ್ಯಾನ್ಸರ್ ಉಂಟಾ ಅಂತ ಮೊದಲು ಪರೀಕ್ಷೆ ಮಾಡಬೇಕಾದೀತು. ಅದು ಬಿಟ್ಟರೆ ಬರೋದು ಕಿಡ್ನಿ ಕ್ಯಾನ್ಸರ್. ಇದು ಬಿಟ್ಟರೆ ಬೇರೆ ಕಾರಣಗಳುಂಟಾ? ಹೌದು, ಬೇರೆ ಕಾರಣಗಳುಂಟು. ಈಗ ಹೇಳಿದ ಇನ್ಫೆಕ್ಷನ್ ಬಿಟ್ಟು, ಸೋಂಕನ್ನು ಬಿಟ್ಟು, ಕಲ್ಲನ್ನು ಬಿಟ್ಟು, ಟ್ಯೂಮರನ್ನು ಬಿಟ್ಟು, ಅಥವಾ ಏಟು ಬಿದ್ದದ್ದನ್ನು ಬಿಟ್ಟರೆ ಬೇರೆ ಯಾವುದು ಕಾರಣ? ಬೇರೆ ಕಾರಣ ಉಂಟು. ಒಂದಂದರೆ ಯಾವುದೇ ಪೇಷಂಟ್, ಇವಾಗ ಸದ್ಯದಲ್ಲಿ ರೋಗಿ, ಒಂದು ವೇಳೆ ಅವರು ಹೃದ್ರೋಗ ತಜ್ಞರಿಂದ ಟ್ರೀಟ್ಮೆಂಟ್ ತೆಗೆದುಕೊಳ್ತಾ ಇದ್ದರೆ ಅವರಲ್ಲಿ ಕೆಲವು ಔಷಧಗಳುಂಟು. ಆ ಔಷಧಗಳಲ್ಲಿ ಕೆಲವು ಆಸ್ಪ್ರಿನ್ ಉಂಟು, ಅಥವಾ ಆ್ಯಂಟಿಕೋಗ್ಯುಲೆಂಟ್ಸ್ ಅಂತ ಮಾತ್ರೆಗಳುಂಟು, ಅಸಿಟ್ರಾ ಮತ್ತು ವಾರ್ಫರಿನ್ ಟ್ಯಾಬ್ಲೆಟ್ಸ್ ಉಂಟು. ಆ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಿದ್ದರೂ ಕೂಡ ಅವರಲ್ಲಿ ರಕ್ತಸ್ರಾವ ಆಗೋದು ಚಾನ್ಸಸ್ ಉಂಟು. ಆವಾಗ ನೀವು ಬಂದು ತಜ್ಞ ವೈದ್ಯರಲ್ಲಿ ಪರೀಕ್ಷೆ ಮಾಡಿಸ್ಕೊಳ್ಳೋದು ಉತ್ತಮ. ಮೊದಲು ಶುರು ಮಾಡುವಾಗ ನಾವು ಒಂದು ಸ್ಕ್ಯಾನಿಂಗ್ ಮಾಡಿಸೋದು, ಸ್ಕ್ಯಾನಿಂಗಲ್ಲಿ ಉತ್ತರ ಸಿಕ್ಕರೆ ಸಂತೋಷ, ಅಲ್ಲಿಂದ ಮುಂದಕ್ಕೆ ಮುಂದೆ ಎಂತ ಪರೀಕ್ಷೆ ಮಾಡಿಸ್ಲಿಕ್ಕೆ ಅಂತ ನೋಡೋದು. ಒಂದು ವೇಳೆ ಸ್ಕ್ಯಾನಿಂಗ್ ನಾರ್ಮಲ್ ಬಂದರೆ ಕೂಡ ಅವರು ಕೆಲವರಲ್ಲಿ CT ಸ್ಕ್ಯಾನ್ ಅವಶ್ಯಕತೆ ಬೀಳ್ಬೋದು. ಇವೆರಡರಲ್ಲೂ ನಾರ್ಮಲ್ ಇದೆ, ಇವೆರಡರಲ್ಲಿ ಒಂದರಲ್ಲಿ ಉತ್ತರ ಸಿಕ್ಕರೆ ಸಂತೋಷ, ಒಂದು ವೇಳೆ ಎರಡರಲ್ಲಿ ಉತ್ತರ ಸಿಗದಿದ್ದರೆ ಕೆಲವೊಮ್ಮೆ ಎಂಡೋಸ್ಕೋಪಿ ಪರೀಕ್ಷೆ ಮಾಡಿ ನಾವು ನೋಡಬೇಕಾದೀತು, ಅಂದರೆ ಸಿಸ್ಟೋಸ್ಕೋಪಿ ಮಾಡಿ ಇದರ ಯಾವ ಕಾರಣದಿಂದ ಇವರಿಗೆ ರಕ್ತ ಬರ್ತಾ ಇದೆ ಅಂತ ನೋಡಬೇಕಾದೀತು. ಒಂದು ಇದೆಲ್ಲ ನೋಡಿ, ಒಂದು ಯಾವ ರೋಗ ಲಕ್ಷಣದಿಂದ ಇದು ರಕ್ತ ಬರ್ತಾ ಇದೆ ಅಂತ ತಿಳಿದುಕೊಂಡ ನಂತರ ನಾವು ಅದಕ್ಕೆ ತಕ್ಕನಾದಂಥ ಚಿಕಿತ್ಸೆಯನ್ನು ನೀಡಬಹುದು. ಸ್ಟೋನ್ ಇದ್ದರೆ ಸ್ಟೋನ್ ತೆಗೆಯೋದು, ಟ್ಯೂಮರ್ ಇದ್ದರೆ ಅದನ್ನು ತೆಗೆಯೋದಿರ್ಬೋದು, ಅಥವಾ ರಕ್ತಸ್ರಾವ ಕೆಲವೊಮ್ಮೆ ಟ್ಯಾಬ್ಲೆಟ್ಸಿಂದ ಅಥವಾ ಬೇರೆ ಟ್ರೀಟ್ಮೆಂಟಿಂದ ಆಗ್ತಾ ಇದ್ದರೆ ಅದನ್ನು ನಿಲ್ಲಿಸಿ ಸ್ವಲ್ಪ ದಿನ ನೋಡುವಂಥದ್ದಿರ್ಬೋದು. ಇವೆಲ್ಲಗಳನ್ನು ಮಾಡಿ ನಾವು ಮುಂದೆ ಟ್ರೀಟ್ಮೆಂಟನ್ನು ಮುಂದುವರಿಸಬೇಕು. ಆದ್ದರಿಂದ ಯಾವುದೇ ಕಾರಣಕ್ಕೂ ಒಂದು ವೇಳೆ ಮೂತ್ರದಲ್ಲಿ ರಕ್ತ ಬಂದರೆ ಅದರನ್ನು ನೆಗ್ಲೆಕ್ಟ್ ಮಾಡದೆ ದಯವಿಟ್ಟು ಬಂದು ಪರೀಕ್ಷೆ ಮಾಡಿಸಿಕೊಳ್ಳಿ.